ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಇದೆ ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಇನ್ನು ನಾಳೆ ಒಳಗಾಗಿ ಒಂದು ದೊಡ್ಡದಾಗಿರುವಂತಹ ಪ್ರಚಾರವನ್ನು ಮಾಡೋದಕ್ಕೆ ಎರಡೂ ಪಕ್ಷಗಳು ಕೂಡ ಅಲ್ಲಿ ನಿರ್ಣಾಯ ನಿರ್ಣಾಯಕ ಹಂತದ ಪ್ರಚಾರ ಕಾರ್ಯದಲ್ಲಿ ತೊಡಿಕೊಂಡಿದ್ದಾವೆ ಇಂತಹ ಸಂದರ್ಭದಲ್ಲಿ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ರಿಸಲ್ಟನ್ನೇ ಬದಲಿ ಮಾಡುವಂತಹ ಮೂರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಬಂದಿವೆ ಆ ಮೂರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಕಂಪ್ಲೀಟ್ ಆಗಿ ಬದಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾದರೆ ಯಾವವು ಆ ಮೂರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಇದರಿಂದಾಗಿ ಯಾವ ಪಕ್ಷಕ್ಕೆ ಪರಿಣಾಮ ಬೀರುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ಚುನಾವಣಾ ಸಂದರ್ಭದಲ್ಲಿ ಸ್ಪರ್ಧಿಯ ಪರವಾಗಿ ಪ್ರಚಾರ ಮಾಡುವವರು ಮತ್ತು ಆ ಸ್ಪರ್ಧಿಯ ಹತ್ತಿರದ ಸಂಬಂಧಿಕರು ಬಹಳ ಜಾಗರೂಕರಾಗಿರಬೇಕು ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಮಾತನಾಡಿ ಬಿಟ್ರೆ ಅವರ ಸೋಲು ಗೆಲುವು ಎಲ್ಲವೂ ಕೂಡ ಅದರ ಮೇಲೆ ನಿಶ್ಚಯ ಆಗಿರುತ್ತೆ ಉದಾಹರಣೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವನ್ನು ನೋಡೋದಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡಿದಾಗ ಎಚ್ ಡಿ ರೇವಣ್ಣ ಕೊಟ್ಟಂತಹ ಒಂದೇ ಒಂದು ಹೇಳಿಕೆ ಚುನಾವಣೆಯ ಮೇಲೆ ದೊಡ್ಡದಾಗಿರುವಂತಹ ಪರಿಣಾಮ ಬೀರಿತು ಆ ಒಂದು ಹೇಳಿಕೆಯಿಂದಲೇ ಅಲ್ಲಿ ಸುಮಲತಾ ಅಂಬರೀಷ್ ಭರ್ಜರಿಯಾಗಿ ಜಯಭೇರಿ ಗಳಿಸುವಂತಾಯಿತು ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಅದೇ ತರಹ ಆಗ್ತಾ ಇದೆ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ಪ್ರಚಾರಕ್ಕೆ ಬಂದಂತಹ ಡಿ ಕೆ ಸುರೇಶ್ ಕೊಟ್ಟಂತಹ ಆ ಮೊದಲನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಎಫೆಕ್ಟ್ ಮಾಡ್ತಾ ಇದೆ ಬಹಳ ದೊಡ್ಡ ಕಾಸ್ಟ್ಲಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾದರೆ ಕೆ ಸುರೇಶ್ ಕೊಟ್ಟಂತಹ ಮೊದಲನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಏನು ಅನ್ನೋದು ಗೆಳೆಯ ಪ್ರಚಾರ ಮಾಡ್ತಾ ಮಾಡ್ತಾ ಕೆ ಸುರೇಶ್ ಅವರು ಬಹಿರಂಗ ವೇದಿಕೆಯಲ್ಲಿ ದೇವೇಗೌಡರು ಆಂಬುಲೆ ಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಅಂತ ಅವರನ್ನ ಹೀಯಾಳಿಸಿ ಮಾತನಾಡಿದ್ದು ಮತ್ತು ಅವರಿಗೆ ಕುಹಕ ಮಾಡಿದ್ದು ಅಲ್ಲಿರುವಂತಹ ಒಕ್ಕಲಿಗರನ್ನು ಕೆರಳಿಸಿದೆ ಇದು ಒಕ್ಕಲಿಗರು ಕಾಂಗ್ರೆಸ್ ಪರವಾಗಿದ್ದಂತಹ ಕೆಲ ಒಕ್ಕಲಿಗರು ಅವರು ಜೆ ಡಿ ಎಸ್ಗೆ ಮತ ಹಾಕುವಂತಹ ಸಾಧ್ಯತೆಗಳು ತುಂಬ ಅಂದರೆ ತುಂಬಾ ಇವೆ ಯಾಕೆಂದರೆ ಒಕ್ಕಲಿಗರಿಗೆ ದೇವೇಗೌಡರ ಮೇಲೆ ದೊಡ್ಡ ರೀತಿಯಾಗಿರುವಂತಹ ಅಭಿಮಾನ ಎಲ್ಲವೂ ಕೂಡ ಇದೆ ಹಾಗಾಗಿ ದೇವೇಗೌಡರ ವಿಚಾರದಲ್ಲಿ ಈ ರೀತಿಯಾಗಿರುವಂತಹ ಹೇಳಿಕೆ ಸಿ ಪಿ ಯೋಗೇಶ್ವರ್ ಅವರಿಗೆ ಬಹಳ ಕಾಸ್ಟ್ಲಿ ಆಗುತ್ತೆ ಡಿ ಕೆ ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆ ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರ ವಿಚಾರ ಬಂದಾಗ ಬಹಳ ಸೈಲೆಂಟ್ ಆಗಿಯೇ ಉತ್ತರವನ್ನು ಕೊಡ್ತಾ ಇದ್ರು ದೇವೇಗೌಡರು ದೊಡ್ಡ ರಾಜಕಾರಣಿಗಳು ಅವರು ಅವ್ರ ಪರವಾಗಿ ಅವರು ಪ್ರಚಾರ ಮಾಡಲಿ ಆ ರೀತಿಯಾಗಿ ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾ ಇದ್ರೆ ಡಿ ಕೆ ಸುರೇಶ್ ಕೊಟ್ಟಂತಹ ಈ ಹೇಳಿಕೆ ಏನಿದೆಯಲ್ಲ ದೇವೇಗೌಡರು ನಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಅನ್ನುವಂತಹ ಹೇಳಿಕೆ ಅಲ್ಲಿರುವಂತಹ ಒಕ್ಕಲಿಗ ಕಾಂಗ್ರೆಸ್ ಎಸ್ ಮತಗಳು ಜೆ ಡಿ ಎಸ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಎರಡನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳಿ ಕೇಳಿಗಿಳಿಯರೆ ಎರಡನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನಾಯಕರು ಕೊಟ್ಟಿದ್ದಲ್ಲ ಸಿ ಪಿ ಯೋಗೇಶ್ವರವರ ಪರವಾಗಿ ಪ್ರಚಾರ ಮಾಡ್ತಾ ಇರುವಂತಹ ಅಲ್ಲಿರುವಂತಹ ಮುಖಂಡರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಅಂದರೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ಹೇಳಿಕೆ ಇದು ಅಲ್ಲಿರುವಂತಹ ಕುರುಬ ಸಮುದಾಯದ ಮತವನ್ನು ಡಿವೈಡ್ ಮಾಡುತ್ತೆ ಯಾಕೆಂದರೆ ಕುರುಬ ಸಮುದಾಯದ ಮತ ಇರೋದು ಸಿದ್ದರಾಮಯ್ಯ ಅವರ ಕಡೆ ಸುಮಾರು ಒಂದು ಮೂವತ್ತು ಸಾವಿರ ಕುರುಬ ಸಮುದಾಯದ ಮತಗಳು ಚನ್ನಪಟ್ಟಣದಲ್ಲಿವೆ ಆ ಮತಗಳು ಡಿವೈಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದು ಡಿ ಕೆ ಶಿವಕುಮಾರ್ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಅಲ್ಲಿನ ಕಾರ್ಯಕರ್ತರು ಘೋಷಣೆ ಕೂಗುತ್ತಾ ಇರೋದಿದೆಯಲ್ಲ ಅದು ಬಹಳ ಕಾಸ್ಟ್ಲಿ ಆಗುತ್ತೆ ಸಿ ಪಿ ಯೋಗೇಶ್ವರ್ ಅವರಿಗೆ ಯಾಕೆ ಅಂದರೆ ಕುರುಬ ಸಮುದಾಯದ ಮತಗಳು ಡಿಪೆಂಡ್ ಆಗಿರೋದೆ ಸಿದ್ದರಾಮಯ್ಯ ಅವರ ಮೇಲೆ ಒಂದು ವೇಳೆ ಈ ಚುನಾವಣೆಯಲ್ಲಿ ಏನಾದರೂ ಸಿ ಪಿ ಯೋಗೇಶ್ವರ್ ಅವರು ಗೆದ್ದುಬಿಟ್ರೆ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಹೆಚ್ಚಿ ಸಿದ್ದರಾಮಯ್ಯ ಅವರನ್ನೇ ಕೆಳಗಡೆ ಇಳಿಸ್ತಾರೆ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ಅಲ್ಲಿರುವಂತಹ ಕುರುಬ ಸಮುದಾಯದವರಿಗೆ ಹೋಗಿದೆ ಹಾಗಾಗಿ ಅಲ್ಲಿ ಕುರುಬ ಸಮುದಾಯದ ಓಟ್ಗಳು ಖಂಡಿತವಾಗಿಯೂ ಕೂಡ ಡಿವೈಡ್ ಆಗುತ್ತೆ ಇದು ಸಿ ಪಿ ಯೋಗೇಶ್ವರ್ ಅವರಿಗೆ ಬಹಳ ಕಾಸ್ಟ್ಲಿ ಕೂಡ ಆಗುತ್ತೆ ಇನ್ನು ಮೂರನೇ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಬಹಳ ಮಜವಾಗಿದೆ ಈ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಈ ಸ್ಟೇಟ್ಮೆಂಟ್ ಏನಾದರೂ ಸ್ವಲ್ಪ ಉಲ್ಟಾ ಹೊಡೆದು ಬಿಟ್ಟರೆ ಸಿಪಿ ಯೋಗೇಶ್ವರ್ ಅವರಿಗೆ ದೊಡ್ಡ ರೀತಿಯಾಗಿರುವಂತಹ ಎಫೆಕ್ಟ್ ಆಗುತ್ತೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಎಲ್ಲ ನಾಯಕರುಗಳು ಪ್ರಚಾರ ಮಾಡ್ತಾ ಇದ್ದಾರೆ ನಾಯಕರುಗಳು ಈ ಘೋಷಣೆಯನ್ನು ಕೂಗುತ್ತಾ ಇದ್ದಾರೆ ಏನು ಅಂದ್ರೆ ಕುಮಾರಣ್ಣ ನೋಟು ಯೋಗೀಶ್ ಓಟು ಅನ್ನುವಂತಹ ಈ ಒಂದು ಘೋಷಣೆ ಇದು ಯಾವ ರೀತಿಯಾಗಿ ಸೂಚಿಸುತ್ತೆ ಅಂದರೆ ಹಣದ ಹೊಳೆಯನ್ನು ಕಾಂಗ್ರೆಸ್ ಹರಿಸ್ತಾ ಇದೆ ಅನ್ನೋದು ಬಿ ಜೆ ಪಿ ಅವರಿಗೆ ಮತ್ತು ಜೆ ಡಿ ಎಸ್ ಅವರಿಗೆ ಒಂದು ಅಸ್ತ್ರವನ್ನು ಕೊಟ್ಟಂತಾಗಿದೆ ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಣದ ಹೊಳೆ ಹರಿತಾ ಇರೋದಂತೂ ಖಂಡಿತವಾಗಿಯೂ ನಿಜ ಎರಡೂ ಪಾರ್ಟಿ ಕಡೆಯಿಂದಲೂ ಕೋಟ್ಯಾಂತರ ರೂಪಾಯಿ ಹಣ ಅಲ್ಲಿ ಹರಿತಾ ಇದೆ ಆದರೆ ಈ ರೀತಿಯಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ ಇದು ಯೋಗೇಶ್ವರ್ ಅವರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಕೂಡ ಆಗುತ್ತೆ ಅದು ಕೂಡ ಇಂತಹ ಒಂದು ಕ್ರೂಷಿಯಲ್ ಕಂಡೀಷನ್ಗಳಲ್ಲಿ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ದೊಡ್ಡ ಎಫೆಕ್ಟ್ ಕೂಡ ಕೊಡುತ್ತೆ ಇನ್ನು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯೂ ಕೂಡ ದೇವೇಗೌಡರ ವಿರುದ್ಧವಾಗಿ ಮಾತನಾಡೋದಿದೆಯಲ್ಲ ಅದು ಬಹಳ ಅಂದರೆ ಬಹಳ ಎಫೆಕ್ಟ್ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ದೇವೇಗೌಡರ ವಿಚಾರವನ್ನು ಬಹಿರಂಗ ಪ್ರಚಾರದಲ್ಲಿ ಈಗ ನೀವು ಮಾತನಾಡಬೇಡಿ ಅಂತ ಸಿ ಪಿ ಯೋಗೇಶ್ವರ್ ಅವರೇ ಖುದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಡಿ ಕೆ ಸುರೇಶ್ ಅವರಿಗೆ ಹೇಳಿದ್ದಾರೆ ಯಾಕೆ ಅಂದರೆ ಅವರು ತಮ್ಮ ಕ್ಷೇತ್ರದ ಜನರ ಬಗ್ಗೆ ಗೊತ್ತು ಅಲ್ಲಿರುವವರ ನಾಡಿ ಮಿಡಿತವನ್ನು ಅರ್ಥಕೊಂಡಿದ್ದಾರೆ ಹೇಗೆ ಓಟ್ಗಳು ಬದಲಾಗುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತು ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರು ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಈ ಸಮಯದಲ್ಲಿ ಬಹಳ ಅಂದರೆ ಬಹಳ ಕೃಷಿಯಲ್ಲಾಗಿದೆ ನೆಕ್ ಟು ನೆಕ್ ಫೈಟಲ್ಲಿ ನಾವು ನೋಡ್ತಾ ಇರ್ಬೋದು ಯಾವಾಗ ಕಾಂಗ್ರೆಸ್ಗೆ ಸಿ ಪಿ ಯೋಗೇಶ್ವರ್ ಅವರು ಹೋದರು ಆಗ ಸಿ ಪಿ ಯೋಗೇಶ್ವರ್ ಗೆದ್ದೇ ಬಿಟ್ಟರು ಅನ್ನುವಂತಹ ಒಂದು ಶರ ಬರೆದು ಬಿಟ್ಟಿದ್ರು ಯಾಕೆಂದರೆ ಈ ಕಡೆ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿ ಇರಲಿಲ್ಲ ಹೊಸಬ್ರನ್ನ ಯಾರನ್ನಾದರೂ ನಿಲ್ಲಿಸಿದ್ರೆ ಖಂಡಿತವಾಗಿಯೂ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾ ಇದ್ರು ಆದರೆ ದೇವೇಗೌಡರು ಹೊಸದಾಗಿರುವಂತಹ ಒಂದು ದಾಳವನ್ನು ಉರುಳಿಸಿ ಕೊನೆಗೂ ತಮ್ಮ ಮೊಮ್ಮಗನನ್ನು ಮ ಅಲ್ಲಿ ನಿಲ್ಲಿಸುವಲ್ಲಿ ಯಶಸ್ವಿಯಾದರು ನಿಖಿಲ್ ಅವರು ನನಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬೇಡ ಅಂತಲೇ ನಿಂತ್ಕೊಂಡಿದ್ರು ಆದರೆ ದೇವೇಗೌಡರ ಮಾತಿಗೆ ಕಟ್ಟು ಬಿದ್ದಂತಹ ನಿಖಿಲ್ ಕೊನೆಯ ಕ್ಷಣದಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದರು ಆದರೆ ಬಿ ಜೆ ಪಿ ಬೇರೆಯದ್ದೇ ಒಂದು ಆಪ್ಷನ್ ಕೂಡ ಕೊಟ್ಟಿತ್ತು ಆ ಬೇರೆ ಆಪ್ಷನ್ ಏನಾದರೂ ಟ್ರೈ ಮಾಡಿದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಇದಕ್ಕಿಂತಲೂ ಕೂಡ ಕೃಷಿಯಲ್ಲಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ವು ಆದರೆ ಜೆ ಡಿ ಎಸ್ ಅದಕ್ಕೆ ಒಪ್ಪಲಿಲ್ಲ ಆ ಒಂದು ಕಾರಣಕ್ಕಾಗಿ ಸಿ ಪಿ ಯೋಗೇಶ್ವರ್ ಅವರ ಗೆಲುವಿನ ಪರ್ಸಂಟೇಜ್ ಈ ಒಂದು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಆದರೆ ಯಾವಾಗ ಈ ಮೂರು ಸ್ಟೇಟ್ಮೆಂಟ್ಗಳು ಬಂದುವಲ್ಲ ಒಂದು ದೇವೇಗೌಡರು ಆ್ಯಂಬುಲೆನ್ಸ್ನಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಅಂತ ಅವಹೇಳನ ಮಾಡಿದ್ದು ಎರಡನೇಯದ್ದು ಡಿ ಕೆ ಶಿವಕುಮಾರ್ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ದು ಮೂರನೆಯದ್ದು ಎದ್ದು ಕುಮಾರಣ್ಣನ ನೋಟು ಯೋಗೇಶ್ ಅಣ್ಣ ನೋಟು ಅನ್ನುವಂತಹ ಘೋಷಣೆ ಈ ಮೂರೂ ಸ್ಟೇಟ್ಮೆಂಟ್ಗಳಿಂದ ಸಿ ಪಿ ಯೋಗೇಶ್ವರವರ ಗೆಲುವಿನ ಪರ್ಸಂಟೇಜ್ ಮತ್ತೆ ಕಡಿಮೆಯಾಗಿದೆ ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ಗಳು ಇನ್ ಎರಡು ದಿನ ಇವತ್ತು ನಾಳೆ ಎರಡು ದಿನ ಮಾತ್ರ ಅಲ್ಲಿ ಪ್ರಚಾರ ಇದೆ ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಡುವಲ್ಲಿ ಹುಷಾರಾಗಿರಬೇಕು ಇನ್ನು ಜೆ ಡಿ ಎಸ್ ಕೂಡ ಬಹಳ ಅಂದರೆ ಬಹಳ ಡಿಪ್ಲೊಮೆಟಿಕ್ ಆಗಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈಗ ಮತ್ತೆ ಸುದ್ದಿಯಲ್ಲಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಗೆಲ್ಲಬಹುದಾ ಅಥವಾ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲಬಹುದಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ